ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ಅಂತ ಅಂದ್ರೆ 2021-22 ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಅರ್ಜಿ ಸಲ್ಲಿಸಲು ಬಯಸಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಕೂಡ ಏನಪ್ಪಾ ಅಂದರೆ ಮುಖ್ಯಮಂತ್ರಿಗಳು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದೇನು ಗುಡ್ ನ್ಯೂಸ್ ಇದೆ, ಅದೇನು ಅಭಿಪ್ರಾಯ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಪ್ಪದೇ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕು ಶೇರು ಸಬ್ಸ್ಕ್ರೈಬ್ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ನ್ಯೂ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ತಾಂತ್ರಿಕ ಶಿಕ್ಷಣ ಇಲಾಖೆ ಕಾರ್ಮಿಕ ಕೃಷಿ ಇಲಾಖೆಯಿಂದ ನೀಡತಕ್ಕಂಥ ಮೆಟ್ರಿಕ್ನಂಥ ವಿದ್ಯಾರ್ಥಿ ಅದನ್ನು ಈಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದು ಯಾವ ವಿದ್ಯಾರ್ಥಿಗಳು ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತು ಎಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತು ಅವರಿಗೆ ಯಾವ್ಯಾವ ಥರ ಫೆಸಿಲಿಟಿನ ಕೊಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊನ್ನೆ ಮುಖ್ಯಮಂತ್ರಿ ಆಗಿರ್ತಾರೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ತಾನೇ ಉಡುಪಿ ಪ್ರವಾಸದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ಉಡುಪಿನಲ್ಲಿ ಏನಪ್ಪಾ ಅಂದರೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಏನಂದ್ರೆ ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಿಟ್ಕೊಟ್ಟಿದ್ದಾರೆ. ಅದೇನು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಿಟ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಕ್ಲಿಯರ್ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ನಿನ್ನೆ ಭೇಟಿ ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಸೊ ಈ SSP ವಿದ್ಯಾರ್ಥಿ ವೇತನ ಏನಿದೆಯಲ್ಲ, ಸೊ ಇದನ್ನ ನೇಕಾರ ಹಾಗೂ ಮೀನುಗಾರರ ಮಕ್ಕಳು ಇಬ್ಬರಿಗೂ ಕೂಡ ಈ ಯೋಜನೆಯನ್ನು ಅನ್ವಯ ಮಾಡ್ತೀವಿ. ಇನ್ನು ಮುಂದೆ ಅಂದರೆ ಇನ್ನು ಮುಂದೆ ನೇಕಾರರ ಮಕ್ಕಳ ಸ್ಕಾಲರ್ಶಿಪ್ ಅಂತಲೂ ಕೂಡ ಬರ್ತೀವಿ. ಇಲ್ಲಿ ಯಾವ ಥರ ಇದೆಯಲ್ಲ, ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ. ಸೊ ಈ ಹೆಂಗೆ ಪರಿಶಿಷ್ಟ ಪಂಗಡ ಕೃಷಿ ಇಲಾಖೆ ಕಾರ್ಮಿಕರು ಇನ್ನು ಮುಂದೆ ನೇಕಾರರ ಹಾಗೂ ಮೀನುಗಾರರ ಇಲಾಖೆ ವತಿಯಿಂದ ಕೂಡ ಏನಂದರೆ ಅವ್ರಿಗೆ ಕೂಡ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಅವ್ರ ನೇಕಾರರ ಮಕ್ಕಳು ಮತ್ತು ಮೀನುಗಾರರ ಮಕ್ಕಳಿಗೆ ಕೂಡ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಕೂಡ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಸೊ ಪ್ರಸ್ತುತ ರೈತರ ಮಕ್ಕಳು 8ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿವರೆಗೆ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇನ್ನು ಮುಂದೆ ಏನಪ್ಪ ಅಂದರೆ ಈ ಯೋಜನೆಯನ್ನು ನೇಕಾರರ ಮಕ್ಕಳು ಹಾಗೂ ಮೀನುಗಾರರ ಮಕ್ಕಳಿಗೆ ಕೂಡ ನಾವು ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿನ್ನೆ ತಾನೇ ಉಡುಪಿನಲ್ಲಿ ಕೂಡ ಅನೌನ್ಸ್ಮೆಂಟು ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇನ್ನು ಮುಂದೆ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಕೂಡ ಇನ್ನು ಮುಂದೆ ನೇಕಾರರ ಸ್ಕಾಲರ್ಶಿಪ್ನಲ್ಲಿ ಕೂಡ ಒಂದು ಸಪ್ರೇಟಾಗಿ ಕೊಡ್ತಾರೆ, ಮತ್ತು ಮೀನುಗಾರ ಇಲಾಖೆಯನ್ನು ಕೂಡ ಸಪ್ರೇಟಾಗಿ ಕೊಡ್ತಾರೆ. ಸೊ ನಿನ್ನೆ ತಾನೇ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಉಡುಪಿನಲ್ಲಿ ಈ ಪರ್ಟಿಕ್ಯುಲರ್ ಮಾಹಿತಿನ ಕೂಡ ಬಿಟ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಮೀನುಗಾರಿಕೆ ಆಧಾರಿತ ಅಳವಡಿಸಲಿಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ 100 ಹೈಸ್ಪೀಡ್ ಮೀನುಗಾರಿಕೆ ಬೋಟ್ಗಳನ್ನ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಈ ಸಾಲಿ 40% ಕೇಂದ್ರ ಸರ್ಕಾರ, 10% ಫಲಾನುಭವಿಗಳು, ಉಳಿದ ವೆಚ್ಚವನ್ನು ರಾಜ್ಯ ಸರ್ಕಾರ ಭರಿಸುತ್ತೆ. ಮೀನುಗಾರರ ಮಕ್ಕಳಿಗೆ ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ, ಮೀನುಗಾರರ ಮಕ್ಕಳ ಶಿಕ್ಷಣಕ್ಕೆ ಹಿಂದುಳಿದ ವರ್ಗದ ಇಲಾಖೆಯಿಂದ ಹಾಸ್ಟೆಲ್ಗಳನ್ನು ಕೂಡ ನಿರ್ಮಾಣ ಮಾಡ್ತೀವಿ, ಮತ್ತು ಮಹಿಳಾ ಮೀನುಗಾರಿಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡೋದಕ್ಕೆ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಜೊತೆ ಮಾತುಕತೆ ನಡೆಸ್ತೀವಿ ಅಂತ ಕ್ಲಿಯರ್ ಕಟ್ ಆಗಿ ಅವರು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಇನ್ನು ಮುಂದೆ ಏನಪ್ಪ ಅಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯಾವ ಥರ ಬರ್ತಿತ್ತಲ್ಲ ಅದೇ ಥರ ಮೀನುಗಾರ ಸ್ಕಾಲರ್ಶಿಪ್ಪು ಮತ್ತು ನೇಕಾರ ಮಕ್ಕಳಿಗೆ ಕೂಡ ಸ್ಕಾಲರ್ಶಿಪ್ನ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ನಿನ್ನೆ ತಾನೇ ಒಂದು ಕ್ಲಿಯರ್ ಕಟ್ ಆಗಿ ಮಾಹಿತಿನ ಕೂಡ ಬಿಟ್ಕೊಟ್ಟಿದ್ದಾರೆ. ಇದು ಇವತ್ತು ಬಂದಿರತಕ್ಕಂಥ ಒಂದು ಪೇಪರ್ನಲ್ಲಿ ಬಂದಿರತಕ್ಕಂಥ ಮಾಹಿತಿ ನೋಡಿ. 12 ಏಪ್ರಿಲ್ 2022 ಇವತ್ತು ಬೆಳಗ್ಗೆ ಬಂದಿರತಕ್ಕಂಥ ಮಾಹಿತಿನ ನಿಮಗೋಸ್ಕರ ಏನಪ್ಪ ಅಂದರೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರು ಅಪ್ಲಿಕೇಶನ್ ಇನ್ನೂ ಸಬ್ಮಿಟ್ ಮಾಡಿಲ್ಲ ಕೂಡಲೇ ಸಬ್ಮಿಟ್ ಮಾಡಿ, ಯಾಕೆಂದರೆ 34/2022 ಲಾಸ್ಟ್ ಡೇಟ್ ಆಗಿದೆ. ಆಮೇಲೆ ಏನಾದರೂ ಡೌಟ್ಸ್ಗಳಿದ್ದಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.